ಅಂದರೆ ಏನು ಹೇಳಲ್ಲ, ಯಾಕಂದರೆ ತುಂಬ ಮಾತಿಗಿಂತ ಕೆಲಸ ಮುಖ್ಯ ಅಂತ ಅಂದ್ಕೊಳ್ತೀನಿ ನಾನು. ಅದು ಈಗ ಒಂದು ಸಣ್ಣ ಗ್ಲಿಮ್ಸನ್ನು ಬಿಟ್ಟಿದ್ದೀವಿ, ಅದ್ರ ಜೊತೆಗೆ ಒಂದು ಪೋಸ್ಟರ್ನ ಕೂಡ ರಿಲೀಸ್ ಮಾಡಿದ್ದೀವಿ. ಸೊ ಅದೇ ಸಿನಿಮಾದ ಬಗ್ಗೆ ಒಂದಷ್ಟು ಅಷ್ಟರ ಮಟ್ಟಿಗೆ ಹೇಳ್ತಾ ಇದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾನೇ ಮಾತಾಡಿದ್ರೆ ಚೆಂದ ಮೋಸ್ಟ್ಲಿ ಸಿನಿಮಾನೇ ಒಂದು ಈ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಕತೆ ಆಗಿರೋದ್ರಿಂದ ಮೋಸ್ಟ್ಲಿ ಈ ಭಾಗದಲ್ಲೇ ಶೂಟ್ ಮಾಡುವಂಥ ಯೋಚನೆ ಇದೆ. ಹಾಗೇನಿಲ್ಲ, ಸದ್ಯಕ್ಕೆ ನನ್ನೊಬ್ಬನ ಕಾಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೂ ಹುಡುಕಾಟ. ಖಂಡಿತ ಇರುತ್ತೆ. ಕನ್ನಡದ ಕಲಾವಿದರುಗಳಿಗೆ ಪ್ರಥಮ ಆದ್ಯತೆ, ಯಾಕಂದರೆ ಕಾಂತಾರ ನಾವು ಮಾಡಿದ್ದು ಕನ್ನಡ ಸಿನಿಮಾವಾಗಿ, ಆಮೇಲೆ ಜನ ಅದನ್ನು ಅಷ್ಟು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದರಿಂದ ಈಗಲೂ ಕೂಡ ನಾವು ಕನ್ನಡಿಗರಿಗೆ ಪ್ರಥಮ ಪ್ರಾಶಸ್ತ್ಯ. ಹೌದು ಖಂಡಿತವಾಗಲೂ ಈ ಸಲ ಮತ್ತಷ್ಟು ಹೊಸ ಪ್ರತಿಭೆಗಳನ್ನು ಹುಡುಕ್ತಾ ಇದ್ದೀವಿ. ಸೊ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗದಿಂದನೂ ಕೂಡ, ಕರಾವಳಿಯವರಾಗಲಿ ಅಥವಾ ಹೊರಗಡೆ ಭಾಗದವರು ಕೂಡ, ಮೋರ್ ಆಫ್ ಥಿಯೇಟರ್ ಮಾಡಿದಂಥ ಆರ್ಟಿಸ್ಟ್ಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿದ್ದೀವಿ. ಅವರು ದೊಡ್ಡ ಸ್ಟ್ರೆಂತು, ಆಮೇಲೆ ಒಂದು ದೇಶದ ಒಂದು ದೊಡ್ಡ ಪವರ್ ಹೌಸ್ ಅಂತ ಹೇಳ್ಬೋದು, ಅಷ್ಟು ಒಂದು ಶಕ್ತಿವಂತ ಒಂದು ನಿರ್ಮಾಣ ಸಂಸ್ಥೆ ಕಾಂತಾರ. ಈ ಮಟ್ಟಕ್ಕೆ ಹೋಗೋಕ್ಕೆ ಸಂಪೂರ್ಣವಾಗಿ ಅವರ ಒಂದು ಸಪೋರ್ಟು, ಹೊಂಬಾಳೆ ಮತ್ತು ವಿಜಯ್ ಕಿರ್ಕುಂದ್ರ ಅವರ ಒಂದು ಕಾನ್ಫಿಡೆನ್ಸ್ ಏನಿತ್ತು, ಒಂದು ನಂಬಿಕೆ ಏನಿತ್ತು, ಇಲ್ಲ ಇದನ್ನು ತೊಗೊಂಡು ಹೋಗ್ಬೋದು, ಜನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಅದ್ರ ಜೊತೆಗೆ ಅವ್ರಿಗೆ ಸಾಥ್ ಕೊಟ್ಟಂಥ ಬೇರೆ ಬೇರೆ ಎಕ್ಸಿಬಿಟರ್ಸ್ಗಳಾಗ್ಬೋದು, ಡಿಸ್ಟ್ರಿಬ್ಯೂಟರ್ಸ್ ಆಗ್ಬೋದು, ಅವರೆಲ್ಲರೂ ಕೂಡ. ಸೊ ಹಾಗಾಗಿ ನಾವೊಂದು ಕನ್ನಡ ಸಿನಿಮಾ ಒಂದು ಹಂತದ ಬಜೆಟ್ ಅಂತ ಅಂದ್ಕೊಂಡಾಗ ಅದು ಆಮೇಲೆ ಬೇರೆ ಎಲ್ಲಿಗೂ ಹೋಗುತ್ತೆ, ಸಿನಿಮಾ ತಲುಪೋದು ಕೂಡ. ಇವತ್ತಿಗೂ ಕೂಡ ಅವರು ಇದನ್ನು ಮಾಡೋಕೆ ಹೊರಟಾಗ ಆ ಕತೆ ಏನು ಕೇಳ್ತಿದೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕೆಲಸನ ಮಾಡ್ತಿದ್ದಾರೆ. ಹಾಗಾಗಿ ಒಂದು ದೊಡ್ಡ ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ನನಗೂ ಮತ್ತು ಹೊಂಬಾಳೆ ವಿಜಯಣ್ಣಗೂ. ಸೊ ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಹೋಗ್ತೀವಿ.